ಮೂರು ತಿಂಗಳಾದ ಸರ್ ನಮ್ಮ ತಮ್ಮ ಮಿಸ್ಸಿಂಗ್ ಇದ್ದ. ಏಪ್ರಿಲ್ 5 ತಾರೀಕು ನಾವು ಕಂಪ್ಲೀಟ್ ಕೊಟ್ಟೇವು ರೀ. ಏಪ್ರಿಲ್ 5 ತಾರೀಕಿನಿಂದ ಇದು ಎಲ್ಲ ಇದು ಚಾಲು ಇತ್ತು ರೀ ಸರ್. ಈಗ ನಮ್ಗೆ ನಿನ್ನೆ ಗುರುತಾಗಿತ್ತು ಸರ್ ಹಿಂಗೆ ಹಿಂಗೆ ಆತಂದ್ರೆ ಹಿಂಗೆ ಹಿಂಗೆ ಆತಂದ್ರೆ ನಾವು ದಯವಿಟ್ಟು ಮೀಡಿಯಾದಾಗ ಕೇಳ್ತೇವೆ ಸರ್, ಮಾಡೋರ್ಗೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ನಮ್ಮ ತಮ್ಮದ ಹೆಂಡತಿನ ಮಾಡ ಹೇಳಿ ಸರ್, ಅಫೇರ್ ಸಲುವಾಗಿ ಸರ್, ಅಫೇರ್ ಸಲುವಾಗಿ ಸರ್, ಬಾಜು ಹುಡುಗ್ನಾಗ ಅಫೇರ್ ಇತ್ತು ಸರ್. ಅಳಕ್ಕೆ ಗೋವಾ ಚೋರ್ಲಾ ಘಾಟ್ನಾಗ ಅವ್ರು ಸ ಮಾಡ್ಯಾರಂತ ಸರ್. ಏನು ಗೊತ್ತಿಲ್ಲ ಸರ್, ಏನು ಯಾರಿಗೂ ಹೇಳಿನ. ಪೊಲೀಸರ 4 ಮಂದಿಗೆ ತಗೊಂಡವ್ರು ಸರ್. ಅವ್ನು ಗುರ್ತಿಲ್ಲ ಸರ್, ಅವ್ನು ಮೊಬೈಲ್ ಗಿಬಾಲ ಏನೂ ಗುರ್ತಿಲ್ಲ ಅವ್ನು ಮೊಬೈಲ್. ಅವ್ನು ಬರೋಬ್ಬರೇ ಈ ಥರನಾಗ ಪ್ಲ್ಯಾನ್ ಮಾಡಿ ಅವ್ರು ತಗೊಂಡೋಗ್ಯಾರ ಸರ್. ಬೇವೋಜ್ನಾಗ ಮಾಡ್ಕೊಂಡು ಹೋಗ್ಯಾರಂತ ಪೊಲೀಸರು ಹೇಳತ್ತಾರ ಸರ್. ಇನ್ನು ಮುಂದೆ ಅವ್ರದ್ದು ಇದು ಸರ್. ಎರಡು ಹೆಣ್ಮಕ್ಳು ಅದಾರ ಸರ್. ಮರ್ಡರ್ ಆಗಿ ಸರ್ ಮೂರು ತಿಂಗಳು ಆಗೈತೆ ಸರ್. ಇಲ್ಲ ಸರ್, ಇನ್ನ ಮಟ್ಟ ಇಲ್ಲ. ಈಗ ಚಾಲು ಆಯ್ತು ಸರ್ ಸರ್ಕ್ಯುಲೇಷನ್. ಇನ್ನು ಮುಂದೆ ಸರ್ ನೋಡ್ಬೇಕು. ಇಲ್ಲ ಇಲ್ಲ, ಏನೂ ಗೊತ್ತಿಲ್ಲ ಸರ್ ನಾವು. ಇಲ್ಲ ಸರ್, ಹಾಂ ದೋಸ್ತರ ಸರ್, ಖಾಸ ದೋಸ್ತರ ಸರ್. ಸ್ಟೇಟಸ್ ಮೇಲೆ ಅವಂದು ಫೋಟೋ ಇಡವ ಸರ್. ಹಾಂ ಸರ್, ಎಂತ ಎಲ್ಲ ಮಾಡಬಾರ್ದು, ಎಂತ ಎಲ್ಲ ಮಾಡಬಾರ್ದು ಸರ್. ಯಾರಿಗೂ ಮೋಸ ಯಾವಾಗೂ ದೋಸ್ತರ ಯಾರಿಗೂ ಜೊತೆ ಹಿಂಗೆ ಮಾಡಬಾರ್ದು ಸರ್. ಈಗ ನಮ್ಗೆ ನ್ಯಾಯ ಬೇಕು ಸರ್, ಕಠಿಣ ಶಿಕ್ಷೆ ಆಗಬೇಕು ಸರ್. ನಮ್ಮ ಕಡೆಯಿಂದ ಬಾಡಿ ಇನ್ನ ಸಿಕ್ಕಿಲ್ಲ ಸರ್. ಏನು 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 ಹೇಳಿಲ್ಲ ಸರ್, ಅವರು ಏನು ಹೇಳಿಲ್ಲ ಸರ್. ಹಾಂ ಚೋರ್ಲಾ ಘಾಟನ ಮೇಲಿಂದ ತೆಳಗಿ ಒಗ್ದಾರಂತ. ಪ್ರದೀಪ್ ಬನ್ಸೋಡೆ ಅಂತ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.